ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲಾಯಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಜೂನ್ 23, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಲಾಯಕ್ಸ್ ಲೆನ್ಸ್ ಐಎಸ್ ಕಡೆಯಿಂದ ಒಂದು ಪ್ರಕಟಣೆ. ನೀವು ಯು ಪಿ ಎಸ್ ಸಿಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಂದರೆ ಈಗಾಗಲೇ ನಿಮಗೆ ಎಷ್ಟು ಮುಖ್ಯ ಕಾನ್ಸೆಪ್ಚುವಲ್ ಕ್ಲಾರಿಟಿ, ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರುವಂಥದ್ದು, ಫೌಂಡೇಶನ್ ಸ್ಟ್ರಾಂಗ್ ಇರುವಂಥದ್ದು ಅಂತ ಗೊತ್ತಾಗಿರುತ್ತೆ. ಅದೆಲ್ಲ ನಿಮಗೆ ಎನ್ ಸಿ ಆರ್ ಟಿಯಿಂದ ಸಿಗೋಕ್ಕೆ ಸಾಧ್ಯ. ಹಾಗಾಗಿ ಲಾಯಕ್ಸ್ ಲೆನ್ಸ್ ಕಡೆಯಿಂದ ಎನ್ ಸಿ ಆರ್ ಟಿ ಬೂಸ್ಟರ್ ಪ್ರೋಗ್ರಾಮ್ನ ನಡೆಸ್ತಾ ಇದ್ದಾರೆ. ಇದರೊಳಗೆ 100 ದಿನಗಳಲ್ಲಿ ಎಂಟೈರ್ ಎನ್ ಸಿ ಆರ್ ಟಿ ಸಿಲೆಬಸ್ನ ಮುಗಿಸಲಾಗುತ್ತೆ. ಪ್ರತ್ಯೇಕವಾಗಿ ಟೆಸ್ಟ್ ಕೊಡುವಂಥದ್ದು, ಮೈಕ್ರೋ ಶೆಡ್ಯೂಲಿಂಗ್, ಡೌಟ್ಸ್ ಸೆಷನ್ ಎಲ್ಲದನ್ನು ಇದರೊಳಗೆ ಮಾಡಲಾಗುತ್ತೆ. ಈ ಎನ್ ಸಿ ಆರ್ ಟಿ ಫೌಂಡೇಶನ್ ಕೋರ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 18 ಜೂನ್ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೊಡಲಾಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಅರವಳ್ಳಿಸ್ ಇಸ್ ಫಾಲ್ಸ್, ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾ ಇರೋದು. ನಾವು ಅವತ್ತಿನ ಸಂಚಿಕೆಯಲ್ಲಿ ಅರವಳ್ಳೀಸ್ ಫಾರೆಸ್ಟ್ ಹಾಗೂ ರೇಂಜಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಎಲ್ಲಿದೆ, ಯಾಕೆ ಅದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳತ್ತೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ಸ್ ಯಾವುದು ಅಂತ ನೋಡೋಣ. ಇಟ್ ಈಸ್ ಸಿಚುಯೇಟೆಡ್ ಇನ್ ನಾರ್ತ್ ವೆಸ್ಟರ್ನ್ ಇಂಡಿಯಾ. ಹೌದಲ್ವಾ, ನಾರ್ತ್ ವೆಸ್ಟರ್ನ್ ಭಾಗದಲ್ಲಿ ಇರುವಂಥದ್ದು. ಇಟ್ ಪಾಸಸ್ ಥ್ರೂ ಡೆಲ್ಲಿ ಆ್ಯಂಡ್ ಹರಿಯಾಣ, ಇದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಇಟ್ ಆ್ಯಕ್ಟ್ಸ್ ಆಸ್ ಬ್ಯಾರಿಯರ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಥಾರ್ ಡೆಸರ್ಟ್. ನಿಮ್ಮಲ್ಲಿ ಕೆಲವರು ಡಿ ಅಂತ ಮಾರ್ಕ್ ಮಾಡಿದ್ದೀರಾ. ಇಲ್ಲ, ಥಾರ್ ಡೆಸರ್ಟ್ ಪ್ರದೇಶ ಏನಿದೆ ಅದು ಇನ್ನಷ್ಟು ಹರಡಬಾರ್ದು ಅಡ್ವಾನ್ಸ್ಮೆಂಟ್ ಅಂತ. ಅಂದರೆ ಇರೋ ಪ್ರದೇಶ ಜಾಸ್ತಿ ಆಗೋದು ಡೆಸರ್ಟ್ ಪ್ರದೇಶ, ಹಾಗೆ ಆಗದೇ ಇರೋ ಥರ ಅರವಳ್ಳಿ ಫಾರೆಸ್ಟ್ ಹಾಗೂ ಅರವಳ್ಳಿ ರೇಂಜಸ್ ಒಂದು ರೀತಿ ನಿಂತಿದೆ. ಸೊ ಡಿ ಕೂಡ ಸರಿಯಾದ ಸ್ಟೇಟ್ಮೆಂಟ್. ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ಗಳಲ್ಲಿ ನರ್ಮದಾ ರಿವರ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಈ 3 ಸ್ಟೇಟ್ಮೆಂಟ್ಸ್ ತಪ್ಪು ಅಂತ ಗೊತ್ತಾದಾಗ ಸಹಜವಾಗಿಯೇ ಇದನ್ನು ನೀವು ಉತ್ತರವಾಗಿ ಮಾರ್ಕ್ ಮಾಡ್ಬೋದು. ನರ್ಮದಾ ರಿವರ್ ಅಮರ್ಕಂಟಕ್ ಪ್ಲ್ಯಾಟು ವಿಂಧ್ಯ ರೇಂಜಸ್ಸಿಂದ ಹುಟ್ಟೋದಲ್ವಾ. ಸೊ ಬಿ ಇಲ್ಲಿ ತಪ್ಪು ಸ್ಟೇಟ್ಮೆಂಟ್ ಆಗುತ್ತೆ, ಹಾಗಾಗಿ ಉತ್ತರ ಬಿ. ಒಂದಿಬ್ಬರು ಇದಕ್ಕೆ ಉತ್ತರವನ್ನು ಎ ಅಂತ ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳಲ್ಲಿ ಏನಾಗುತ್ತೆ ಅಂದರೆ ಫಾಲ್ಸ್ ಅಂತ ಇರೋದನ್ನು ನಾಟ್ ಟ್ರೂ ಅಂತ ಇರೋದನ್ನ ಸರಿಯಾಗಿ ಗಮನಿಸಿರೋಲ್ಲ. ಸ್ಟೇಟ್ಮೆಂಟ್ಸ್ನ ನೋಡಿದ ತಕ್ಷಣ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಮೊದಲನೇ ಸ್ಟೇಟ್ಮೆಂಟ್ನೇ ಮಾರ್ಕ್ ಮಾಡುವಂಥ, ಅಂದರೆ ಸರಿಯಾದ ಉತ್ತರ ಅಂತ ಮಾರ್ಕ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡಿಂದ 4 ಸ್ಟೇಟ್ಮೆಂಟ್ಗಳ ಜೊತೆಗೆ ಕ್ವೆಶ್ಚನ್ನು ಕೂಡ ಇನ್ನೊಂದು ಸತಿ ಓದಿ ನಂತರ ಮಾರ್ಕ್ ಮಾಡಿ. ಯಾಕಂದರೆ ಓ ಎಮ್ ಆರ್ ಶೀಟಲ್ಲಿ ಒಂದು ಸತಿ ಮಾರ್ಕ್ ಮಾಡಿದ್ಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಸೊ ಇನ್ನಷ್ಟು ಸ್ವಲ್ಪ ಗಮನವನ್ನು ಇಟ್ಟು ಮಾರ್ಕ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇಂದಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್, ವರ್ಲ್ಡ್ಸ್ ಫಸ್ಟ್ ಜಿ ಎಮ್ ರಬ್ಬರ್ ಸ್ಯಾಪ್ಲಿಂಗ್ ಪ್ಲಾಂಟೆಡ್ ಇನ್ ಅಸ್ಸಾಂ. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಹಾಗೂ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬರುತ್ತೆ. ಕರೆಂಟ್ ಅಫೇರ್ಸ್ ಕೆಳಗೆ ಬರುತ್ತೆ. ಜಿ ಎಮ್ ಅಂತ ಅಂದರೆ ಜೆನೆಟಿಕಲಿ ಮಾಡಿಫೈಡ್. ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು, ಯಾವ ಜೀವಿಗಳ ಒಳಗೆ ಜೆನೆಟಿಕ್ ಮೆಟೀರಿಯಲ್ ಏನಿರುತ್ತೆ ಅದನ್ನು ಆರ್ಟಿಫಿಷಿಯಲಿ ಮ್ಯಾನಿಪ್ಯುಲೇಟ್ ಮಾಡಿದಾಗ ಅದನ್ನು ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಲ್ವಾ. ಅದರ ಮೂಲಕ ಏನು ಜೀವಿಗಳು ಬರ್ತವೆ ಅದನ್ನು ನಾವು ಜೆನೆಟಿಕಲಿ ಮಾಡಿಫೈಡ್ ಅಂದರೆ ಜೀನನ್ನು ಮಾರ್ಪಾಡು ಮಾಡಿ ನಾವು ಹೊಸದಾದ ಒಂದು ಜೀವಿಯನ್ನು ಮಾಡಿದ್ದೀವಿ ಅದನ್ನು ನಾವು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಇದೇ ಒಂದು ಪ್ರಕ್ರಿಯೆಯನ್ನು ನಾವು ಗಿಡಗಳಲ್ಲಿ ಮಾಡಿದಾಗ ಅದರಿಂದ ಏನು ಬೆಳೆ ಬರುತ್ತೆ ಅದನ್ನು ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೀವಿ. ಆ ಗಿಡದ ಸಹಜವಾಗಿ ಗುಣ ಏನಿರುತ್ತೆ ಅದನ್ನು ಮಾರ್ಪಾಡು ಮಾಡುವಂಥದ್ದು. ಉದಾಹರಣೆಗೆ ಯಾವುದೋ ಒಂದು ಹುಳಕ್ಕೆ ಅದು ತುಂಬ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದರೆ ಅದಕ್ಕೆ ರೆಸಿಸ್ಟೆನ್ಸ್ ತರುವಂಥದ್ದು ನಾವು ಪೆಸ್ಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಥವಾ ಈಲ್ಡನ್ನು ಜಾಸ್ತಿ ಮಾಡುವಂಥದ್ದು, ಅದರ ನ್ಯೂಟ್ರಿಷನ್ ಜಾಸ್ತಿ ಮಾಡುವಂಥದ್ದು, ಹೀಗೆ ನಾನಾ ಕಾರಣಗಳಿಗೆ ಆ ಗಿಡದ ಬೆಳೆಯ ಗುಣಮಟ್ಟವನ್ನು ನಾವು ಚೇಂಜ್ ಮಾಡ್ಬೋದು. ಹೀಗೆ ಒಂದು ಬೆಳೆಯಲ್ಲಿ ನಮಗೆ ಬೇಕಾಗಿರುವಂಥ ಗುಣಗಳು, ಇದನ್ನು ನಾವು ಡಿಸೈರ್ಡ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಆ ಗುಣಗಳನ್ನ ಬೆಳೆಗಳಲ್ಲಿ ತಂದು ಅದನ್ನು ಜೆನೆಟಿಕಲಿ ಮಾಡಿಫೈಡ್ ಅಥವಾ ಜಿ ಎಮ್ ಕ್ರಾಪ್ಸ್ ಅಂತ ಕರಿತೀವಿ. ನಿನ್ನೆಯ ಸಂಚಿಕೆಯಲ್ಲಿ ಕೂಡ ನಾವು ಇಂಥದ್ದೇ ಒಂದು ಜಿ ಎಮ್ ಕ್ರಾಪ್ ಬಗ್ಗೆ ಚರ್ಚೆ ಮಾಡಿದ್ವಿ. ಬಿ ಟಿ ಕಾಟನ್ ಬಗ್ಗೆ ಚರ್ಚೆ ಮಾಡಿದ್ವಿ. ಬಿ ಟಿ ಕಾಟನ್ ಭಾರತದಲ್ಲಿ ಮೊದಲ ಬಾರಿಗೆ ಅಪ್ರೂವ್ ಆದಂತಹ ಒಂದು ಜಿ ಎಮ್ ಕ್ರಾಪ್. ಇದೇ ರೀತಿ ಬ್ರಿಂಜಾಲ್ ಹಾಗೂ ಮಸ್ಟರ್ಡ್ ಅಲ್ಲೂ ಕೂಡ ಜಿ ಎಮ್ ಕ್ರಾಪ್ಸ್ನ ತರೋ ಪ್ರಯತ್ನ ನಡೀತಾ ಇದೆ. ಫ್ರೂಟ್ ಆ್ಯಂಡ್ ಶೂಟ್ ಬೋರರ್ ಡಿಸೀಸ್ ತುಂಬ ಎಫೆಕ್ಟ್ ಆಗುತ್ತೆ ಬ್ರಿಂಜಾಲ್ಗೆ. ಸೊ ಆ ಅಟ್ಯಾಕ್ಸಿಂದ ರೆಸಿಸ್ಟೆನ್ಸ್ ತೊಗೊಂಡ್ಬರೋಂಥ ಒಂದು ಜೀನನ್ನು ಬಿ ಟಿ ಬ್ರಿಂಜಾಲಲ್ಲಿ ತೊಗೊಂಡ್ಬರೋ ಪ್ರಯತ್ನ ನಡೀತಾ ಇದೆ. ಮಸ್ಟರ್ಡಲ್ಲಿ ಕ್ರಾಸ್ ಪಾಲಿನೇಷನ್ ಅಲೋ ಇಲ್ಲ, ಸೆಲ್ಫ್ ಪಾಲಿನೇಷನ್ ಆಗುತ್ತೆ ಅಷ್ಟೇ. ಆದರೆ ಕ್ರಾಸ್ ಪಾಲಿನೇಷನ್ನ ಅಲೋ ಮಾಡುವಂಥ ಜೆನೆಟಿಕಲ್ ಮಾಡಿಫಿಕೇಶನ್ನ ತೊಗೊಂಡು ಬರುವಂಥ ಪ್ರಯತ್ನ ನಡೀತಾ ಇದೆ. ಸೊ ಇವೆರಡರ ಜಿ ಎಮ್ ಕ್ರಾಪ್ಸಲ್ಲೂ ರಿಸರ್ಚ್ ಪ್ರಯತ್ನಗಳು ನಡೀತಾ ಇದೆ. ಆದರೆ ಸರ್ಕಾರದ ಕಡೆಯಿಂದ ಕಮರ್ಷಿಯಲ್ ಕಲ್ಟಿವೇಷನ್ಗೆ ಇವುಗಳಿಗೆ ಅಪ್ರೂವಲ್ ಇನ್ನು ಸಿಕ್ಕಿಲ್ಲ. ಇದೆಲ್ಲದರ ಮಧ್ಯೆ ನಾವೀಗ ಚರ್ಚೆ ಮಾಡ್ತಾ ಇರೋದು ರಬ್ಬರ್ ಪ್ಲಾಂಟಲ್ಲಿ ಜಿ ಎಮ್ ಕ್ರಾಪ್ನ ಈಗ ತೊಗೊಂಬಂದಿರುವಂಥದ್ದು. ಈ ಜಿ ಎಮ್ ರಬ್ಬರ್ನ ಕೇರಳದಲ್ಲಿ ಇರುವಂಥ ರಬ್ಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ತಯಾರಿಸಿರುವಂಥದ್ದು. ಭಾರತದ ನಾರ್ತ್ ಈಸ್ಟ್ ಪ್ರದೇಶ ಏನಿದೆ ಅಲ್ಲಿ ಏನು ಹವಾಮಾನದ ಕಂಡೀಷನ್ಸ್ ಇದೆ ಆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ ಸರಿ ಹೋಗೋ ರೀತಿ ಮಾರ್ಪಾಡು ಮಾಡಿ ಈ ಜಿ ಎಮ್ ರಬ್ಬರ್ ಪ್ಲಾಂಟ್ನ ತಯಾರಿಸಿರುವಂಥದ್ದು.
ನಿಮ್ಮ ಜಾಗ್ರಫಿ ಸಿಲೆಬಸ್ ಕೆಳಗೆ ನೀವು ರಬ್ಬರ್ ಪ್ಲಾಂಟ್ ಬಗ್ಗೆ ಓದಿರ್ತೀರಾ. ಒಂದು ರಬ್ಬರ್ ಪ್ಲಾಂಟ್ಗೆ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್ನ ಅವಶ್ಯಕತೆ ಇರುತ್ತೆ ಅಲ್ವಾ? 25 to 35 degrees ಈ ಟೆಂಪ್ರೇಚರ್ ರೇಂಜಲ್ಲಿ ಇದ್ರೆ ಅದಕ್ಕೆ ಐಡಿಯಲ್ ಕಂಡೀಷನ್. ಆ್ಯನ್ಯುವಲ್ ರೈನ್ಫಾಲ್ 300 centimeters ಅಷ್ಟು ಅಟ್ಲೀಸ್ಟ್ ಇರಬೇಕು, ಹಾಗೂ ಇಡೀ ವರ್ಷದಲ್ಲಿ ವೆಲ್ ಡಿಸ್ಟ್ರಿಬ್ಯೂಟೆಡ್ ಆಗಿರಬೇಕು ಈ ಮಳೆ. ಈ ಬೆಳೆಗೆ ಏನಾದ್ರು ವೆಲ್ ಡ್ರೈನ್ಡ್ ಲೋಮಿ ಸಾಯಿಲ್ ಹಾಗೂ 400 meters ಅಬೌವ್ ಸೀ ಲೆವೆಲ್ ಈ ಎಲಿವೇಷನ್ ಏನಾದ್ರು ಸಿಕ್ಕಿದ್ರೆ ಅದು ಐಡಿಯಲ್ ಕಂಡೀಷನ್ ಆಗುತ್ತೆ ಒಂದು ರಬ್ಬರ್ ಟ್ರೀ ಬೆಳೆಯೋಕ್ಕೆ. ನಾರ್ತ್ ಈಸ್ಟ್ಗೆ ಬಂದಾಗ ಇದರಲ್ಲಿ ಈ ಎಲ್ಲ ಕಂಡೀಷನ್ಸ್ ಐಡಿಯಲ್ ಕಂಡೀಷನ್ಸ್ ಏನಿದೆ ಅದರಲ್ಲಿ ಮೇನ್ ಸಮಸ್ಯೆ ಆಗೋದು ಟೆಂಪ್ರೇಚರ್. ಹಾಗಾಗಿ ಈ ಪ್ರದೇಶದಲ್ಲಿ ರಬ್ಬರ್ ಪ್ಲಾಂಟ್ನ ಬೆಳೆದಾಗ ಚಳಿಗಾಲದಲ್ಲಿ ಅದರ ಗ್ರೋತ್ ಕಮ್ಮಿ ಆಗಿಬಿಡುತ್ತೆ, ಹಾಗೆ ಮಳೆಗಾಲದಲ್ಲಿ ಕೂಡ ಎಷ್ಟು ಸನ್ಲೈಟ್ ಈ ಗಿಡಕ್ಕೆ ತಲುಪಬೇಕು ಅದು ತಲುಪಕ್ಕೆ ಆಗ್ತಾ ಇಲ್ಲ. ಸೊ ನಮಗೆ ಬೇಕಾಗಿರುವಂಥ ಡಿಸೈರ್ಡ್ ಪ್ರಾಪರ್ಟೀಸ್ನ ನಾರ್ತ್ ಈಸ್ಟ್ಗೆ ಅನುಗುಣವಾಗಿ ನಾವು ಜೆನೆಟಿಕಲಿ ಮಾಡಿಫೈ ಮಾಡಿ ಒಂದು ರಬ್ಬರ್ ಪ್ಲಾಂಟ್ನ ತೊಗೊಂಡು ಬರ್ತಾ ಇದ್ದೀವಿ. ನಮಗೆ ಬೇಕಾಗಿರುವಂಥ ಡಿಸೈರ್ಡ್ ಪ್ರಾಪರ್ಟಿ ನಾರ್ತ್ ಈಸ್ಟಲ್ಲಿ ಇರುವಂಥ ಕೋಲ್ಡ್ ಕಂಡೀಷನ್ಸ್ನ ತಡ್ಕೊಳ್ಳೋ ಒಂದು ಗಿಡವನ್ನು ಒಂದು ಬೆಳೆಯನ್ನು ತೊಗೊಂಡು ಬರುವಂಥದ್ದು. ಅದನ್ನು ಹೇಗೆ ಮಾರ್ಪಾಡು ಮಾಡ್ತಾ ಇದ್ದಾರೆ, ಜೆನೆಟಿಕಲಿ ಮಾಡಿಫಿಕೇಷನ್ ಹೇಗೆ ಮಾಡ್ತಾ ಇದ್ದಾರೆ, ಮೈಟೋಕಾಂಡ್ರಿಯಾದಲ್ಲಿ ಇರುವಂಥ ಒಂದು ಎನ್ಝೈಮ್ ಮ್ಯಾಂಗನೀಸ್ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಈ MnSOD ಅಡಿಷನಲ್ ಕಾಪೀಸ್ನ ಜೀನಲ್ಲಿ ಹಾಕಿ ಬೆಳೆಯಲ್ಲಿ ಹಾಕಿ ಅದರ ಮೂಲಕ ನಾವು GM ರಬ್ಬರ್ ಪ್ಲಾಂಟ್ನ ನಾರ್ತ್ ಈಸ್ಟ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ ಸರಿ ಹೊಂದು ಅಂತ ತಯಾರು ಮಾಡಿದ್ದೀವಿ. ಪರೀಕ್ಷಾ ದೃಷ್ಟಿಕೋನದಿಂದ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್, ಎಸ್ಪೆಷಲಿ ಪ್ರಿಲಿಮ್ಸ್ ಎಕ್ಸಾಮ್ಗೆ. ಜಾಗ್ರಫಿಯ ಕೆಳಗೆ ಇಲ್ಲಿ ನಾವೇನು ಐಡಿಯಲ್ ಕಂಡೀಷನ್ಸ್ನ ಚರ್ಚೆ ಮಾಡಿದ್ವಿ ಅದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ಹಾಗೆ GM ರಬ್ಬರ್ ಪ್ಲಾಂಟಲ್ಲಿ ಏನು ಮಾರ್ಪಾಡು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ವಿ, ಅದೆಲ್ಲ ನೀವು ಕರೆಂಟ್ ಅಫೇರ್ಸ್ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಟಾಪಿಕ್ಸ್ಗಳಿಗೆ ನೆನ್ಪಿಟ್ಕೋಬೇಕಾಗುತ್ತೆ. ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ತಯಾರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಈಗ ಪ್ರಿಲಿಮ್ಸ್ ಎಕ್ಸಾಮಲ್ಲಿ 4 options ಇರುತ್ತೆ, ಅದರಲ್ಲಿ GM ಕ್ರಾಪ್ ಅಂತ ಕೊಟ್ಟಿದ್ರೆ ಅದು ಏನು ಅಂತ ನಿಮಗೆ ಗೊತ್ತು, ಅದ್ರ ಬಗ್ಗೆ ಪ್ರಶ್ನೆ ಬಂದರೂ ಕೂಡ ಗೊತ್ತು. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಕೂಡ ನಿಮ್ಮಲ್ಲಿ ಹಲವಾರು ಜನಕ್ಕೆ GM ಕ್ರಾಪ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಆದರೆ ಮೇನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ GM ಕ್ರಾಪ್ ಬಗ್ಗೆ ಒಂದು ಪ್ರಶ್ನೆ ಬಂದರೆ GM ಕ್ರಾಪ್ ಅಂದರೆ ಏನು ಅಂದ ತಕ್ಷಣ ನಿಮಗೆ 2 ಸಾಲಲ್ಲಿ ಬರೆಯೋಕ್ಕೆ ಆಗಬೇಕು, ಹೇಳೋಕ್ಕೆ ಸಾಧ್ಯ ಆಗಬೇಕು, ಕೇವಲ ಗೊತ್ತಿದ್ರೆ ಸಾಕಾಗಲ್ಲ. ಹಾಗಾಗಿ ನಾವು ಆರ್ಟಿಕಲ್ಸಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವ್ ಎರಡೂ ಅಂತ ಹೇಳಿದಾಗ ಈ ಎರಡೂ ದೃಷ್ಟಿಕೋನದಿಂದ ನೀವು ತಯಾರಿ ನಡೆಸ್ತಿದ್ದೀರಾ ಅನ್ನೋದನ್ನು ಖಾತ್ರಿ ಮಾಡ್ಕೋತಾ ಇರಿ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಅಫ್ಘಾನ್ ವೈಲೆನ್ಸ್ ಹ್ಯಾಸ್ ರೈಸನ್ ಜೈಶಂಕರ್. ಇದು ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ನಾವೀಗಾಗಲೇ 11th June ಸಂಚಿಕೆಯಲ್ಲಿ ವಿವರವಾಗಿ ಅಫ್ಘಾನಿಸ್ತಾನ್ ಬಗ್ಗೆ ಐತಿಹಾಸಿಕವಾಗಿ ಏನು ನಡೆದಿದೆ, ಪೀಸ್ ಪ್ರೊಸೆಸ್ ಯಾವಾಗ ಆರಂಭ ಆಯಿತು, ಟ್ರಂಪ್ನವರ ಕೆಳಗೆ ಏನಾಗಿತ್ತು, ಈಗೇನಾಗ್ತಾ ಇದೆ, ಭಾರತಕ್ಕೆ ಅಫ್ಘಾನಿಸ್ತಾನ್ ಯಾಕೆ ಮುಖ್ಯ, ಎಲ್ಲ ಟಾಪಿಕ್ಸ್ನ ಚರ್ಚೆ ಮಾಡಿದ್ವಿ. ವಿವರವಾಗಿ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ರಿವೈಸ್ ಮಾಡೋಕ್ಕೆ 11th June ಸಂಚಿಕೆಯನ್ನು ರೆಫರ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಆರ್ಟಿಕಲ್ಸಲ್ಲಿ ಎಷ್ಟು ಬೇಕಷ್ಟು ನಾವು ಸಂಕ್ಷಿಪ್ತವಾಗಿ ನೆನಪು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಏನು ಚರ್ಚೆ ಮಾಡಲಾಗ್ತಾ ಇದೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಅಫ್ಘಾನಿಸ್ತಾನ್ ಬಗ್ಗೆ ಒಂದು ಮೀಟಿಂಗ್ ನಡೀತು, ಅದರಲ್ಲಿ ಏನು ಚರ್ಚೆ ಆಯಿತು, ಏನು ಮಾತುಕತೆ ಆಯಿತು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಕೊಟ್ಟಿರೋದು. ಜೈಶಂಕರ್ ಅಂತ ಅಂದರೆ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಲ್ವಾ, ಸೊ ಭಾರತದ ನಿಲುವು ಏನು, ಭಾರತ ಇಲ್ಲಿ ಏನು ಹೇಳ್ತಿದೆ ಅಂತ ಕೂಡ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಟ್ರಂಪ್ನವರ ನೇತೃತ್ವದ ಕೆಳಗೆ ಏನು US ತಾಲಿಬಾನ್ ಡೀಲ್ ಆಗಿತ್ತು ಅದರ ಕೆಳಗೆ ಈ ವರ್ಷ May 2021 ಅಷ್ಟೊತ್ತಿಗೆ ಅಫ್ಘಾನಿಸ್ತಾನದಿಂದ US ಎಲ್ಲ ಟ್ರೂಪ್ಸ್ನ ಹಿಂಪಡಿಬೇಕಾಗಿತ್ತು, ಅದನ್ನು ಈಗ September 11 ಪೋಸ್ಟ್ಪೋನ್ ಮಾಡಲಾಗಿದೆ. ಬಿಡನ್ ರವರ ನೇತೃತ್ವದ ಕೆಳಗೆ ಹೊಸ ನ್ಯೂ ಪೀಸ್ ಇನಿಷಿಯೇಟಿವ್ಗೆ ಕರೆ ಕೂಡ ಕೊಡಲಾಗಿದೆ, ಅದರಲ್ಲಿ ಯುನೈಟೆಡ್ ನೇಷನ್ಸ್ಗೆ ನೇತೃತ್ವವನ್ನು ಕೊಡಲಾಗ್ತಾ ಇದೆ. ಆದರೆ ಟ್ರಂಪ್ನವರ ನೇತೃತ್ವದ ಕೆಳಗೆ ಏನು ಟ್ರೂಪ್ಸ್ನ ಹಿಂಪಡಿಬೇಕು ಅಂತ ಮೇನ್ ಡೆಡ್ಲೈನ್ ಇತ್ತು, ಅದು ಅನೌನ್ಸ್ಮೆಂಟ್ ಆದಾಗಿಂದನೂ ಅಫ್ಘಾನಿಸ್ತಾನಲ್ಲಿ ಇನ್ನಷ್ಟು ವೈಲೆನ್ಸ್ ಇನ್ನಷ್ಟು ಜಾಸ್ತಿ ಆಗಿದೆ. ತಾಲಿಬಾನ್ ಕಡೆಯಿಂದ ರಿಲಿಜಿಯಸ್ ಹಾಗೂ ಎಥ್ನಿಕ್ ಮೈನಾರಿಟೀಸ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಗರ್ಲ್ಸ್ ಸ್ಟೂಡೆಂಟ್ಸ್ ಮೇಲೆ, ಅಫ್ಘಾನಿಸ್ತಾನ್ ಸೆಕ್ಯೂರಿಟಿ ಫೋರ್ಸಸ್ ಮೇಲೆ ಒಂದು ಒಳ್ಳೆಯ ಪೊಸಿಷನಲ್ಲಿ ಅಲ್ಲಿಯ ಮಹಿಳೆಯರೇನಿರ್ತಾರೆ, ಸಿವಿಲ್ ರೈಟ್ಸ್ ಆಕ್ಟಿವಿಸ್ಟ್ಗಳ ಮೇಲೆ, ಜರ್ನಲಿಸ್ಟ್ ಮೇಲೆ, ಯೂತ್ ಮೇಲೆ, ಇವರೆಲ್ಲರ ಮೇಲೆ ಹಲ್ಲೆಗಳು ನಡೆದಿದೆ. ಇದಕ್ಕೆ UN ರೆಪ್ರೆಸೆಂಟೇಟಿವ್ ಅಂಕಿಅಂಶಗಳು ಕೂಡ ಕೊಡ್ತಾ ಇದ್ದಾರೆ. ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಈ ವರ್ಷದ ಫಸ್ಟ್ 3 ತಿಂಗಳಲ್ಲಿ ಸಿವಿಲಿಯನ್ ಕ್ಯಾಶುವಲ್ಟೀಸ್ 29% ಅಷ್ಟು ಜಾಸ್ತಿ ಆಗಿದೆ, ವಿಮೆನ್ ಕ್ಯಾಶುವಲ್ಟೀಸ್ 37% ಅಷ್ಟು ಜಾಸ್ತಿ ಆಗಿದೆ, ಮಕ್ಕಳ ಮೇಲೆ ಕ್ಯಾಶುವಲ್ಟೀಸ್ 23% ಅಷ್ಟು ಜಾಸ್ತಿ ಆಗಿದೆ. ಈಗಾಗಲೇ ಕಳೆದ ವಾರಗಳಲ್ಲಿ ತಾಲಿಬಾನ್ ಜಾಸ್ತಿ ಪ್ರದೇಶವನ್ನು ಕ್ಯಾಪ್ಚರ್ ಮಾಡ್ತಾ ಇದೆ. ಮುಂದೆ ಹೋಗ್ತಾ ಫಾರಿನ್ ಟ್ರೂಪ್ಸ್ ಅಫ್ಘಾನಿಸ್ತಾನಿಂದ ಕಂಪ್ಲೀಟ್ಲಿ ಹೊರಗೆ ಹೋದ್ಮೇಲೆ ಅಲ್ಲಿಯ ಕೀ ಸಿಟೀಸ್ನ ತಾಲಿಬಾನ್ ಕಂಟ್ರೋಲಲ್ಲಿ ತೊಗೊಂಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. US ಟ್ರೂಪ್ಸ್ ಹಿಂಪಡೆಯುವಂಥ ಅನೌನ್ಸ್ಮೆಂಟ್ ಆದಮೇಲೆ ಹೀಗೆ ತಾಲಿಬಾನ್ ವೈಲೆನ್ಸ್ ಜಾಸ್ತಿ ಆಗೋದ್ರ ಬಗ್ಗೆ ಏನು ಅಂಕಿಅಂಶಗಳನ್ನ UN ಕೊಡ್ತಾ ಇದೆ, ಅದಕ್ಕೆ ಸ್ಪಂದಿಸ್ತಾ ಇಲ್ಲಿ US ತಾಲಿಬಾನ್ಗೆ ನೋ ಮಿಲಿಟರಿ ಸೊಲ್ಯೂಷನ್ ಟು ಅಫ್ಘಾನ್ ಸಿಚುವೇಶನ್ ಅಂತ ಹೇಳ್ತಾ ಇದೆ. ಏನಾದ್ರು ಫೋರ್ಸ್ಫುಲಿ ತಾಲಿಬಾನ್ ತನ್ನದೇ ಆದ ಒಂದು ಸರ್ಕಾರವನ್ನು ತೊಗೊಂಡು ಬಂದರೆ ಅದಕ್ಕೆ ಯಾವುದು ಲೆಜಿಟಿಮಸಿ ಇರಲ್ಲ, ಅದನ್ನು ನಾವು ಗುರುತಿಸೋದಿಲ್ಲ. ಕೇವಲ ಅಫ್ಘಾನಿಸ್ತಾನಲ್ಲಿ ಇರುವಂಥ ಎಲ್ಲ ಪಾರ್ಟೀಸ್ ಸೇರಿ ಪೀಸ್ಫುಲ್ಲಾಗಿ ಶಾಂತಿಯಿಂದ ಮಾತುಕತೆಯನ್ನು ನಡೆಸಿ ಏನು ಇನ್ಕ್ಲೂಸಿವ್ ಪೊಲಿಟಿಕಲ್ ಸೆಟಲ್ಮೆಂಟ್ಗೆ ಬರ್ತಾರೆ ಅದನ್ನಷ್ಟೇ ನಾವು ಗುರುತಿಸ್ತೀವಿ ಅಂತಲ್ಲಿ US ಹೇಳ್ತಾ ಇದೆ.
ಇದೇ ರೀತಿಯ ಒಂದು ನಿಲುವನ್ನು ಭಾರತ ಕೂಡ ತಗೋತಾ ಇದೆ. ತಾಲಿಬಾನ್ಗೂ ಹಾಗೂ ಇಂಟರ್ನ್ಯಾಷನಲ್ ಟೆರರಿಸಮ್ಗೂ ಏನು ಸಂಬಂಧಗಳಿದೆ, ಪಾಕಿಸ್ತಾನಲ್ಲಿರುವಂಥ ಲಷ್ಕರ್ ಎ ತೈಬಾ ಇರ್ಬೋದು, ಅಲ್ಕೈದಾ ಇರ್ಬೋದು, ತೆಹರೀಕ್ ಎ ತಾಲಿಬಾನ್ ಇರ್ಬೋದು, ಇವುಗಳ ಜೊತೆ ಏನು ಟೈಸ್ ಇದೆ, ಸಂಬಂಧಗಳಿದೆ, ಅದನ್ನು ಕಡದು ಹಾಕಬೇಕು ತಾಲಿಬಾನ್ ಅಂತ ಹೇಳ್ತಾ ಇದೆ. ವೈಲೆನ್ಸ್ನ ಕಮ್ಮಿ ಮಾಡಬೇಕು, ಪೊಲಿಟಿಕಲ್ ಸೆಟಲ್ಮೆಂಟ್ ಕಡೆಗೆ ಕೆಲಸ ಮಾಡಬೇಕು ಅಫ್ಘಾನಿಸ್ತಾನಲ್ಲಿರುವಂಥ ಸರ್ಕಾರದ ಜೊತೆಗೆ. ಹಾಗೆ ಇಂಥ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಸುರಕ್ಷಿತವಾಗಿ ಒಂದು ಜಾಗವನ್ನು ಕೊಟ್ಟಿರುವಂಥ ದೇಶಗಳು ಇಲ್ಲಿ ಪರೋಕ್ಷವಾಗಿ ಪಾಕಿಸ್ತಾನ ಬಗ್ಗೆ ಹೇಳ್ತಾ ಇರುವಂಥದ್ದು, ಅವುಗಳು ಆ ಕೆಲಸವನ್ನು ಮಾಡಬಾರ್ದು, ಕ್ರಾಸ್ ಬಾರ್ಡರ್ ಟೆರರ್ಗೆ ಇನ್ನಷ್ಟು ಎನ್ಕರೇಜ್ಮೆಂಟ್ ಕೊಡಬಾರ್ದು ಅಂತ ಕೂಡ ಭಾರತ ಹೇಳ್ತಾ ಇದೆ. ಅಫ್ಘಾನಿಸ್ತಾನ ಮುಖಾಂತರ ಅದರ ಸುತ್ತ ಏನು ಓಷನ್ ವಾಟರ್ ಇದೆ ಅದರ ಮುಖಾಂತರ ಏನು ಟ್ರೇಡ್ ಮಾಡುವಂಥ ಸಾಧ್ಯತೆ ಇದೆ, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಕೂಡ ಭಾರತ ಹೇಳ್ತಾ ಇದೆ. ಇಲ್ಲಿ ಹೈ ಸೀಸ್ ಅನ್ನುವಂಥ ಪದವನ್ನು ನೋಡ್ತೀರಾ, ಹೈ ಸಿ ಅಂತ ಅಂದರೆ ಯಾವುದೇ ದೇಶದ ಜುರಿಸ್ಟ್ರಿಕ್ಷನ್ ಕೆಳಗೆ ಬರದೇ ಇರುವಂಥ ಓಷನ್ನ ಪ್ರದೇಶ ಏನಿರುತ್ತೆ ಅದನ್ನು ನಾವು ಹೈ ಸಿ ಅಂತ ಕರಿತೀವಿ. ಭಾರತಕ್ಕೆ ಅಫ್ಘಾನಿಸ್ತಾನ ಮುಖಾಂತರ ಟ್ರೇಡ್ ಮಾಡೋದು ಮುಖ್ಯ ಅಲ್ವಾ, ಹಾಗಾಗಿ ಈ ಒಂದು ಪಾಯಿಂಟ್ನ ಭಾರತ ಕೂಡ ಮಾಡ್ತಾ ಇದೆ. ಒಟ್ಟಾರೆ ಭಾರತದ ನಿಲುವೇನು, ಅಫ್ಘಾನಿಸ್ತಾನಲ್ಲಿ ಇರುವಂಥ ಬೇರೆ ಬೇರೆ ಗ್ರೂಪ್ಗಳೇನಿದೆ ಅವುಗಳ ಮಧ್ಯೆ ಮಾತುಕತೆ ನಡೆಯೋದು, ಹಾಗೂ ಯುನೈಟೆಡ್ ನೇಷನ್ಸ್ನ ನೇತೃತ್ವದಲ್ಲಿ ರೀಕನ್ಸಿಲಿಯೇಷನ್ ಪ್ರೊಸೆಸ್ ನಡೆಯುವಂಥದ್ದು. ಒಟ್ಟಾರೆ ಈಗ ತಾಲಿಬಾನ್, ಅಫ್ಘಾನಿಸ್ತಾನ್ ಜನ ಹಾಗೂ ಟೆರರ್ ನೆಟ್ವರ್ಕ್ಸ್ ಏನಿದ್ದಾವೆ ಇವುಗಳ ಮಧ್ಯೆ ಇವರಿಬ್ಬರ ಮಧ್ಯೆ ಒಂದು ಚಾಯ್ಸನ್ನು ಮಾಡಬೇಕು ಅನ್ನೋ ಒಂದು ಪಾಯಿಂಟ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ವೈ ಇಸ್ ಚೈನಾ ಟಾರ್ಗೆಟಿಂಗ್ ಕ್ರಿಪ್ಟೋ ಕರೆನ್ಸೀಸ್, ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಗೂ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಕೆಳಗೆ ಬರುವಂಥದ್ದು. ಮೊದಲಿಗೆ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಕ್ರಿಪ್ಟೋ ಕರೆನ್ಸಿ ಅಂದರೆ ವರ್ಚುವಲ್ ಕರೆನ್ಸಿ. ಇಲ್ಲಿ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡಲಾಗುತ್ತೆ. ಕ್ರಿಪ್ಟೋಗ್ರಫಿ ಅಂದರೆ ಬೇಸಿಕಲಿ ಕೋಡ್ಸ್ ಉಪಯೋಗಿಸುವಂಥದ್ದು. ನಾವು ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್, ಇದನ್ನು ರೈಟ್ ಟು ಪ್ರೈವಸಿ, ವಾಟ್ಸಪ್ನ ವಿಚಾರದಲ್ಲೂ ಚರ್ಚೆ ಮಾಡಿದ್ವಿ ನಿಮಗೆ ನೆನಪಿದ್ರೆ. ನಾವೇನು ಟೆಕ್ಸ್ಟ್ ಕಳಿಸ್ತಾ ಇರ್ತೀವಿ ಅದನ್ನು ಇದ್ದಿದ್ದು ಇದಾಗಿ ಕಳಿಸೋದಿಲ್ಲ, ಅದನ್ನು ಮಾರ್ಪಾಡು ಮಾಡಿ ನೆಟ್ವರ್ಕಲ್ಲಿ ಕಳಿಸಲಾಗುತ್ತೆ. ಯಾರಿಗೆ ತಲುಪಬೇಕು ಅವ್ರಿಗೆ ಮಾತ್ರ ನೀವು ಕಳಿಸಿರುವಂಥ ಫಾರ್ಮ್ಯಾಟಲ್ಲಿ ತಲುಪತ್ತೆ. ಇದೇ ಒಂದು ತಂತ್ರಜ್ಞಾನವನ್ನು ಹಣದ ಟ್ರಾನ್ಸಾಕ್ಷನ್ಗೆ ಉಪಯೋಗಿಸಲಾಗುತ್ತೆ. ಅದನ್ನು ನಾವು ವರ್ಚುವಲ್ ಕರೆನ್ಸಿ ಅಂತ ಯಾಕೆ ಕರಿತೀವಿ, ಯಾಕಂದರೆ ಫಿಸಿಕಲ್ ಫಾರ್ಮಲ್ಲಿ ನಮ್ಮ ಹತ್ರ ಹೇಗೆ ನೋಟ್ಸ್ ಇರುತ್ತಲ್ವ ಆ ರೀತಿ ಆ ಕರೆನ್ಸಿ ಅವೈಲಬಲ್ ಇರೋದಿಲ್ಲ. ಇಂಟರ್ನೆಟ್, ಸ್ಮಾರ್ಟ್ಫೋನ್, ಕಂಪ್ಯೂಟರ್ಗಳ ಮುಖಾಂತರ ಕ್ರಿಪ್ಟೋ ಕರೆನ್ಸಿಯ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ಏನು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಅದರ ರೆಕಾರ್ಡೆಲ್ಲ ಒಂದು ಪಬ್ಲಿಕ್ ಲೆಡ್ಜರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಅದನ್ನು ನಾವು ಬ್ಲಾಕ್ ಚೈನ್ ಅಂತ ಕರೆಯುವಂಥದ್ದು. ಈ ಬ್ಲಾಕ್ ಚೈನ್ ತಂತ್ರಜ್ಞಾನ ಕೂಡ ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯವಾಗಿರೋದು. ಈ ಕ್ರಿಪ್ಟೋ ಕರೆನ್ಸಿಗೆ ಯಾವುದೇ ಆದ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ, ಫಿಸಿಕಲ್ ಫಾರ್ಮ್ ಇರೋದಿಲ್ಲ, ಕೇವಲ ನೆಟ್ವರ್ಕಲ್ಲಿ ಮಾತ್ರ ಇರುವಂಥದ್ದು. ಸೆಂಟ್ರಲ್ ಬ್ಯಾಂಕಿಂದ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಆಗಿರೋಂಥ ಒಂದು ಸ್ಟ್ರಕ್ಚರ್ ಒಳಗೆ ಈ ಕ್ರಿಪ್ಟೋ ಕರೆನ್ಸಿ ಇರೋದು. ಹೀಗೆ ಒಂದು ಸೆಂಟ್ರಲೈಸ್ಡ್ ಅಥಾರಿಟಿಯ ಮೂಲಕ ಕ್ರಿಪ್ಟೋ ಕರೆನ್ಸಿಯನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗದೇ ಇರೋದ್ರಿಂದನೇ ಈ ಕ್ರಿಪ್ಟೋ ಕರೆನ್ಸೀಸ್ ದೇಶಗಳ ಮುಂದೆ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ದೇಶಗಳಿಗೆ ಎರಡು ಆಪ್ಷನ್ ಇದೆ, ಒಂದು ಈ ಕ್ರಿಪ್ಟೋ ಕರೆನ್ಸೀಸ್ನ ನಿಯಂತ್ರಣ ಮಾಡೋದು, ಇನ್ನೊಂದು ಬ್ಯಾನ್ ಮಾಡೋದು. ಇಲ್ಲಿ ಚೈನಾ ಎರಡನೇ ದಾರಿಯನ್ನು ತಗೋತಾ ಇದೆ, ಕ್ರಿಪ್ಟೋ ಕರೆನ್ಸೀಸ್ನ ಬ್ಯಾನ್ ಮಾಡ್ತಾ ಇದೆ. ಕಳೆದ ವರ್ಷದ ಬಿಟ್ಕಾಯಿನ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇಂಡೆಕ್ಸ್, ಬಿಟ್ಕಾಯಿನ್ ಒಂದು ರೀತಿಯ ಕ್ರಿಪ್ಟೋ ಕರೆನ್ಸಿ ಜಾಸ್ತಿ ಪಾಪ್ಯುಲರ್ ಆಗಿರುವಂಥದ್ದು, ಚೀನಾದಲ್ಲಿ 2/3 ಆಫ್ ಟೋಟಲ್ ಕಾಂಪಿಟೇಷನಲ್ ಪವರ್ನ ಬಳಕೆ ಆಗಿತ್ತು. 2013 ಚೀನಾದಲ್ಲಿ ಕ್ರಿಪ್ಟೋ ಕರೆನ್ಸೀಸ್ನ ಬಗ್ಗೆ ರಿಸ್ಟ್ರಿಕ್ಷನ್ಸ್ ಆರಂಭ ಆಗಿತ್ತು, ನಂತರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅದನ್ನು ಬಾರ್ ಮಾಡಲಾಗಿತ್ತು. ಕೇವಲ ಈ ರೀತಿ ಕ್ರಿಪ್ಟೋ ಕರೆನ್ಸೀಸ್ನ ಬಾರ್ ಮಾಡೋದಲ್ಲ, ತಂದೇ ಆದ ಹೊಸ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ, ಡಿಜಿಟಲ್ ಯುವಾನ್ ಅಂತ ಕೂಡ ಆರಂಭ ಮಾಡುವಂಥ ಒಂದು ಪ್ರಯತ್ನದಲ್ಲಿದೆ. ಪರೀಕ್ಷಾ ದೃಷ್ಟಿಕೋನದಿಂದ ಎಸ್ಪೆಷಲಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು, ಅದರ ಬಗ್ಗೆ ಏನು ಅಸಹನೆಗಳಿದೆ, ಅದರ ನೇಚರ್ ಏನು, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆಲ್ಲದರ ಬಗ್ಗೆ ಗೊತ್ತಿರಬೇಕು. ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಚೀನಾ ಏನು ಕ್ರಮವನ್ನು ಯಾಕೆ ತಗೋತಿದೆ ಅಂತ ಗೊತ್ತಿರಬೇಕು. ಅಟ್ UNHRC ಗ್ರೇವ್ ಕನ್ಸರ್ನ್ಸ್ ರೇಸ್ಡ್ ಓವರ್ ಜಿಂಗ್ಜಿಯಾಂಗ್, ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಿಗೆ ಬರುವಂಥದ್ದು. UNHRC ಅಂತಂದರೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್, ಇದ್ರ ಬಗ್ಗೆ ಈ ಸಂಸ್ಥೆ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಇಲ್ಲಿ ಚೀನಾದ ಜಿಂಗ್ಜಿಯಾಂಗ್ ಪ್ರಾವಿನ್ಸ್ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಈ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಏನಿದೆ ಇದನ್ನು 2006 ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಇದರಲ್ಲಿ 47 ಮೆಂಬರ್ಸ್ ಇದ್ದಾರೆ. ಜಗತ್ತಿನಾದ್ಯಂತ ಏನು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ನಡೆಯುತ್ತೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡುತ್ತೆ ಈ ಬಾಡಿ. ಹಾಗೆ ಜಗತ್ತಿನಾದ್ಯಂತ ಏನು ಹ್ಯೂಮನ್ ರೈಟ್ಸ್ನ ರಕ್ಷಣೆ ಮಾಡಬೇಕು ಹಾಗೂ ಪ್ರಮೋಟ್ ಮಾಡಬೇಕು ಆ ಉದ್ದೇಶದಿಂದ ಈ ಯುನೈಟೆಡ್ ನೇಷನ್ಸ್ ಬಾಡಿ ಕೆಲಸ ಮಾಡುತ್ತೆ. ಇಲ್ಲಿ ಚೀನಾ ಮಾಡ್ತಿರೋಂಥ ಮಾನವ ಹಕ್ಕುಗಳ ಉಲ್ಲಂಘನೆಗಳ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ. ಚೀನಾದ ವಿಷಯ ಬಂದಾಗ ನಾವು ಹಾಂಗ್ಕಾಂಗ್, ಟಿಬೆಟ್ ಈ ಪ್ರದೇಶಗಳ ಬಗ್ಗೆ ಕೇಳ್ತೀವಿ. ಆದರೆ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ಗೆ ಬಂದಾಗ ಚೀನಾದ ಜಿಂಗ್ಜಿಯಾಂಗ್ ಪ್ರಾವಿನ್ಸ್ ಒಳಗೆ ಇರುವಂಥ ಉಯ್ಗೂರ್ ಆಟೋನಮಸ್ ರೀಜನ್ ತುಂಬ ಮುಖ್ಯ ಆಗುತ್ತೆ ಅಂತಾರಾಷ್ಟ್ರೀಯವಾಗಿ.
ಈ ಒಂದು ಪ್ರದೇಶದಲ್ಲಿ ಉಯ್ಘರ್ಸ್ ಅನ್ನೋ ಒಂದು ಮುಸ್ಲಿಂ ಮೈನಾರಿಟಿ ಎಥ್ನಿಕ್ ಗ್ರೂಪ್ ಇದೆ. ಚೀನಾದಲ್ಲಿ ಇರುವಂಥ ಅಫಿಷಿಯಲಿ ರೆಕಗ್ನೈಸ್ಡ್ ಎಥ್ನಿಕ್ ಮೈನಾರಿಟಿ ಕಮ್ಯುನಿಟೀಸ್ ಏನಿದೆ ಅದರಲ್ಲಿ ಈ ಉಯ್ಘರ್ಸ್ ಕೂಡ ರೆಕಗ್ನೈಸ್ ಆಗಿರುವಂಥದ್ದು. ಆದರೆ ಚೀನಾ ಇದನ್ನು ಕೇವಲ ಒಂದು ರೀಜನಲ್ ಮೈನಾರಿಟಿ ಕಮ್ಯುನಿಟಿ ಆಗಿ ರೆಕಗ್ನೈಸ್ ಮಾಡುತ್ತೆ, ಇಂಡಿಜಿನಸ್ ಗ್ರೂಪ್ ಆಗಿ ರಿಜೆಕ್ಟ್ ಮಾಡುತ್ತೆ. ಇಲ್ಲಿ ನೀವೇನು ಜಿಂಗ್ಜಿಯಾಂಗ್ ಪ್ರಾವಿನ್ಸ್ನ ನೋಡ್ತಾ ಇದ್ರೆ ಈ ಪ್ರದೇಶ ಸಂಪನ್ಮೂಲಗಳಲ್ಲಿ ತುಂಬ ರಿಚ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಎಕನಾಮಿಕ್ ಪ್ರಾಸ್ಪರಿಟಿ ಬರ್ತಾ ಬರ್ತಾ ಬೇರೆ ಕಡೆ ಏನು ಮೆಜಾರಿಟಿ ಚೈನೀಸ್ ಜನ ಇದ್ದಾರೆ ಅವರು ಇಲ್ಲಿ ಬಂದು ನೆಲೆಸೋಕ್ಕೆ ಆರಂಭ ಆದರು. ಹಾಗೆ ಹೋಗ್ತಾ ಹೋಗ್ತಾ ಈ ಪ್ರದೇಶದಲ್ಲಿ ಏನು ಬೆಟರ್ ಜಾಬ್ಸ್ ಇತ್ತು, ಲೈವ್ಲಿಹುಡ್ಸ್ ಇತ್ತು, ಅದೆಲ್ಲವೂ ಮೆಜಾರಿಟಿ ಚೈನೀಸ್ ಜನರ ಹತ್ರ ಹೋಗೋಕ್ಕೆ ಆರಂಭ ಆಯಿತು. ಹಾಗಾಗಿ ಇಲ್ಲಿ ಏನು ಎಥ್ನಿಕ್ ಮೈನಾರಿಟಿ ಗ್ರೂಪ್ಸ್ ಇತ್ತು, ಉಯ್ಗುರ್ ಮುಸ್ಲಿಮ್ಸ್ ಇದ್ದರು, ಅವರಿಗೆ ಈ ಮೆಜಾರಿಟಿಯಿಂದ ಒಂದು ರೀತಿ ಬೆದರಿಕೆ ಆರಂಭ ಆಯಿತು. ಎಲ್ಲ ಹಿನ್ನೆಲೆಯಲ್ಲಿ 2009 ರಯಟ್ಸ್ ಆರಂಭ ಆಯಿತು, ವೈಲೆನ್ಸ್ ಆರಂಭ ಆಯಿತು. ಈ ಕಾರಣದಿಂದಾಗಿ ಚೀನಾ ಈ ಉಯ್ಗುರ್ ಮುಸ್ಲಿಂ ಕಮ್ಯುನಿಟಿ ಏನಿದೆ ಅವ್ರ ಮೇಲೆ ಭಯೋತ್ಪಾದನೆ, ಸೆಪರೇಟಿಸಮ್ ಈ ಎಲ್ಲದರ ಆಪಾದನೆ ಹಾಕಿ ಅದರ ಕೆಳಗೆ ಪರ್ಸಿಕ್ಯೂಷನ್, ಫೋರ್ಸ್ಡ್ ಡಿಟೆನ್ಷನ್, ಸರ್ವೇಲೆನ್ಸ್, ಸ್ಲೇವರಿ ಕೂಡ ನಡೆಸ್ಕೊಂಡು ಬಂದಿದೆ. ಇದನ್ನೇ ಇಲ್ಲಿ UNHRC ಕೂಡ ಪ್ರಶ್ನೆ ಮಾಡ್ತಾ ಇರೋದು. ಸಿಂಗ್ಜಿಯಾಂಗ್ ಪ್ರದೇಶ ಏನಿದೆ ಇದರಲ್ಲಿ 1 ಮಿಲಿಯನ್ ಜನರು ಆರ್ಬಿಟ್ರಲಿ ಡಿಟೈನ್ ಆಗಿದ್ದಾರೆ, ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಬೇರೆ ಬೇರೆ ಕಾರಣಕ್ಕೆ ಡಿಟೈನ್ ಆಗಿರುವಂಥದ್ದು. ಅವ್ರ ಮೇಲೆ ಸರ್ವೇಲೆನ್ಸ್ ನಡೀತಾ ಇದೆ, ಟಾರ್ಗೆಟ್ ನಡೀತಾ ಇದೆ, ಅವ್ರ ಮೇಲೆ ಅವರ ಫಂಡಮೆಂಟಲ್ ಫ್ರೀಡಮ್ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕಲಾಗಿದೆ, ಅವರಿಗೆ ಟಾರ್ಚರ್ ಮಾಡುವಂಥದ್ದು, ಫೋರ್ಸ್ ಸ್ಟೆರಿಲೈಸೇಷನ್, ಜೆಂಡರ್ ಬೇಸ್ಡ್ ವೈಲೆನ್ಸ್, ಮಕ್ಕಳನ್ನು ಪೇರೆಂಟ್ಸಿಂದ ಸಪ್ರೇಟ್ ಮಾಡೋದು, ಇದೆಲ್ಲ ನಡೀತಾ ಇದೆ. ಅದಕ್ಕೆ ನಮ್ಮ ಹತ್ರ ಕ್ರೆಡಿಬಲ್ ರಿಪೋರ್ಟ್ ಇದೆ ಅಂತ UNHRC ಈಗ ಚೀನಾಗೆ ಪ್ರಶ್ನೆ ಮಾಡ್ತಾ ಇದೆ ಈ ಆರ್ಟಿಕಲ್ ಒಳಗೆ. ಆದರೆ ಚೀನಾ ಅದನ್ನು ಒಪ್ಪೋದಿಲ್ಲ. ಕೆನಡಾದಲ್ಲಿ ಇರುವಂಥ ಇಂಡಿಜಿನಸ್ ಜನ ಏನಿದ್ದಾರೆ ಅವ್ರ ಮೇಲೆ ಕೂಡ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಅಂತ ತಂದೆ ಆದ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಹೌಸ್ ಪ್ಯಾನಲ್ ಫಾರ್ ಸ್ಟಡಿ ಆನ್ ಮಾಲ್ ನ್ಯೂಟ್ರಿಷನ್ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ನಾವೀಗಾಗಲೇ ನಿಮಗೆ ನೆನಪಿದ್ರೆ NCPCR ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಈ ಸಂಸ್ಥೆ COVID-19 ಪ್ಯಾಂಡಮಿಕ್ಕಿಂದಾಗಿ ಎಷ್ಟು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬಿದ್ದಿದೆ, ಎಷ್ಟು ಮಕ್ಕಳು ಅನಾಥರಾಗಿದ್ದಾರೆ, ಅಬ್ಯಾಂಡನ್ ಆಗಿದ್ದಾರೆ, ಅವರೆಲ್ಲರ ಬಗ್ಗೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೂಡ ಮಾಡಿತ್ತು. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ PM CARES ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಈ ಮಕ್ಕಳಿಗೆ ಕಾರ್ಪಸ್ ಫಂಡ್ ಇರ್ಬೋದು, ಅವ್ರಿಗೆ ಎಜುಕೇಷನ್ ಹೇಗೆ ಕೊಡೋದು, ರಾಜ್ಯ ಮಟ್ಟದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಇದನ್ನೆಲ್ಲ ನಾವೀಗಾಗಲೇ ಚರ್ಚೆ ಮಾಡಿದ್ವಿ. ಅದನ್ನು ನಾವು ಸುಪ್ರೀಂ ಕೋರ್ಟ್ ಹಿನ್ನೆಲೆಯಲ್ಲಿ ನೋಡಿದ್ವಿ. ಇಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಎಜುಕೇಷನ್, ವಿಮೆನ್, ಚಿಲ್ಡ್ರನ್, ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಈ ಒಂದು ಕಮಿಟಿ ಪ್ರಶ್ನೆ ಮಾಡ್ತಾ ಇದೆ. ಎಸ್ಪೆಷಲಿ ಸಾಂಕ್ರಾಮಿಕದಿಂದಾಗಿ ಮಕ್ಕಳ ಪೌಷ್ಟಿಕತೆ ಮೇಲೆ ಏನು ಪರಿಣಾಮ ಬಿದ್ದಿದೆ, ಅಂಗನವಾಡಿ ಸರ್ವಿಸಸ್ ಮುಖಾಂತರ ಅವರ ಪೌಷ್ಟಿಕತೆಯನ್ನು ನೋಡಲಾಗ್ತಾ ಇತ್ತಲ್ವಾ, ಅದರ ಮೇಲೆ ಏನು ಪರಿಣಾಮ ಬಿದ್ದಿದೆ ಅಂತ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿ ಅಂತ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಈ ಪಾರ್ಲಿಮೆಂಟರಿ ಪ್ಯಾನಲ್ ಹೇಳ್ತಾ ಇದೆ. ಪರೀಕ್ಷಾ ದೃಷ್ಟಿಕೋನದಿಂದ ಪೋಷಣ್ ಟ್ರ್ಯಾಕರ್ ನಿಮಗೆ ಮುಖ್ಯ ಆಗುತ್ತೆ. ನೀವೀಗಾಗಲೇ ಪೋಷಣ್ ಅಭಿಯಾನ ಬಗ್ಗೆ ಕೇಳಿರ್ತೀರಾ. ನಿಮ್ಮ ಗೌರ್ಮೆಂಟ್ ಸ್ಕೀಮ್ಗಳ ಕೆಳಗೆ ಅಂಗನವಾಡಿ ಸೆಂಟರ್ಸ್ನ ಮುಖಾಂತರ ಪ್ರೆಗ್ನೆಂಟ್ ವಿಮೆನ್, ಲ್ಯಾಕ್ಟೇಟಿಂಗ್ ಮದರ್ಸ್ ಮಕ್ಕಳಿಗೆ ಇಲ್ಲಿ ಸರ್ವಿಸಸ್ನ ಕೊಡಲಾಗುತ್ತೆ. ಈ ಪೋಷಣ್ ಟ್ರ್ಯಾಕರ್ ಅನ್ನೋ ಒಂದು ಅಪ್ಲಿಕೇಶನ್ನ ಮುಖಾಂತರ ಈ ಸೇವೆಗಳು ಅವ್ರಿಗೆ ತಲುಪ್ತಾ ಇದೆಯಾ ಅಂತ ರಿಯಲ್ ಟೈಮ್ ಮಾನಿಟ್ರಿಂಗ್ ಹಾಗೂ ಟ್ರ್ಯಾಕಿಂಗ್ನ ಪೋಷಣ್ ಟ್ರ್ಯಾಕರ್ ಕೆಳಗೆ ಮಾಡಲಾಗುತ್ತೆ. 14 ಲಕ್ಷ ಅಂಗನವಾಡಿಗಳನ್ನ ಇದ್ರ ಮುಖಾಂತರ ಮಾನಿಟ್ರಿಂಗ್ ಮಾಡಲಾಗುತ್ತೆ. ಇದರಿಂದ ಮಾಹಿತಿಯನ್ನು June 1 ಅಪ್ಲೋಡ್ ಮಾಡಲಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಪಾಲಿಸಿ ಕ್ರೀಪ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥದ್ದು. ಕಳೆದ ವರ್ಷ ತಾನೇ ನಾವು ಇ ಕಾಮರ್ಸ್ ಅಂದರೆ ನಿಮ್ಮ ಅಮೆಜಾನ್, ಫ್ಲಿಪ್ಕಾರ್ಟ್ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ರೂಲ್ಸ್ನ ನೋಟಿಫೈ ಮಾಡಲಾಗಿತ್ತು. ಈಗ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಕೆಲವೊಂದು ತಿದ್ದುಪಡಿಗಳನ್ನ ಪ್ರಪೋಸ್ ಮಾಡಿದೆ. ಯಾಕೆ ಪ್ರಪೋಸ್ ಮಾಡಿದೆ? ಜನರ ಏನು ಕನ್ಸ್ಯೂಮರ್ಸ್ನ ಇಂಟ್ರೆಸ್ಟ್ ಇದೆ ಅದನ್ನು ರಕ್ಷಣೆ ಮಾಡೋದಕ್ಕೆ ಹಾಗೂ ಮಾರ್ಕೆಟ್ ಒಳಗೆ ಫ್ರೀ ಹಾಗೂ ಫೇರ್ ಕಾಂಪಿಟೇಷನ್ ಇರಲಿ ಅನ್ನೋ ಕಾರಣಕ್ಕೆ. ಏನೇನು ತಿದ್ದುಪಡಿಗಳನ್ನ ಪ್ರಪೋಸ್ ಮಾಡಲಾಗಿದೆ? ಚೀಫ್ ಕಂಪ್ಲೇಂಟ್ಸ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕು. ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಜೊತೆಗೆ ಸಹಕಾರ ಮಾಡೋದಕ್ಕೆ ನೋಡಲ್ ಕಾಂಟ್ಯಾಕ್ಟ್ ಪರ್ಸನ್ ಒಬ್ಬ 24/7 ಅವೈಲಬಲ್ ಇರಬೇಕು. ಫೇರ್ ಆಪರ್ಚುನಿಟಿ, ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗ್ತಾ ಇದೆ ಅವರಿಗೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಬೇರೆ ದೇಶದಿಂದ ಏನಾದರೂ ಆ ಇ ಕಾಮರ್ಸ್ನ ಎಂಟಿಟಿ ಇಂಪೋರ್ಟ್ ಮಾಡಿದರೆ ಯಾವ ದೇಶದಿಂದ ಬಂದಿದೆ ಅಂತ ಕಂಟ್ರಿ ಆಫ್ ಒರಿಜಿನ್ ಬಗ್ಗೆ ಅದರ ಜೊತೆಗೆ ಅದರದೇ ಭಾರತದಲ್ಲಿ ಉತ್ಪಾದನೆ ಆಗಿರುವಂಥ ಆಲ್ಟರ್ನೇಟಿವ್ ಇದೆ ಅಂತ ಕೂಡ ಸಜೆಸ್ಟ್ ಮಾಡಬೇಕಾಗತ್ತೆ. ಹಾಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾನ್ ಡೆಲಿವರಿ ಆಯಿತು ಅಂತಂದರೆ ಹಾಗಾದಾಗ ಫುಲ್ ಬ್ಯಾಕ್ ಲಯಬಿಲಿಟಿಯ ತಿದ್ದುಪಡಿ ಕೂಡ ಪ್ರಪೋಸ್ ಮಾಡಲಾಗಿದೆ. ಈ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದಾವೆ ಅವರಲ್ಲಿ ಫ್ಲ್ಯಾಶ್ ಸೇಲ್ಸ್ ಬ್ಯಾಕ್ ಟು ಬ್ಯಾಕ್ ನಡೀತಾ ಇರುತ್ತೆ, ಅವುಗಳನ್ನೆಲ್ಲ ಬ್ಯಾನ್ ಮಾಡಲಾಗಿದೆ ಸರ್ಕಾರದ ಕಡೆಯಿಂದ. ಅಂದರೆ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಇಂದ ಏನಾದರೂ ಮಾಹಿತಿಯನ್ನು ಕೇಳಿದ್ರೆ 72 ಅವರ್ಸ್ ಒಳಗೆ ಸರ್ಕಾರಕ್ಕೆ ಇವರು ಪ್ರೊಡ್ಯೂಸ್ ಮಾಡಿಕೊಡ್ಬೇಕಾಗತ್ತೆ. ಈ ಹೊಸ ತಿದ್ದುಪಡಿಗಳನ್ನ IT ರೂಲ್ಸ್ನ ಎಲ್ಲ ಜೊತೆಗಿಟ್ಟು ನೋಡಿದಾಗ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ನ ಜಾಸ್ತಿ ನಿಯಂತ್ರಣ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಕಾರಣ ಕೂಡ ಇದೆ. ಎಸ್ಪೆಷಲಿ ಇ ಕಾಮರ್ಸ್ಗೆ ಬಂದಾಗ ಸಾಕಷ್ಟು ಕಂಪ್ಲೇಂಟ್ಸ್ ಸರ್ಕಾರಕ್ಕೆ ಬಂದಿತ್ತು.
ಫ್ಲಿಪ್ಕಾರ್ಟ್ ಅಮೆಝಾನ್ಗಳು ಏನು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿದ್ದಾವೆ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರೈಸಿಂಗ್ ಪ್ರಾಕ್ಟೀಸಸ್ ಸರಿಗಿಲ್ಲ ಅನ್ನೋದ್ರ ಬಗ್ಗೆ. ಅಂದರೆ ನೀವೀಗ ಅಮೆಝಾನ್ ಓಪನ್ ಮಾಡಿದ್ರೆ ಕೇವಲ ಕೆಲವೊಬ್ಬರು ಎ ಆರ್ ಮಾರಾಟ ಮಾಡ್ತಾ ಇದ್ದಾರೆ ಅವರಿಗೇ ಫೇವರ್ ಮಾಡೋ ಥರ ಇರುವಂಥದ್ದು ಅಥವಾ ಏನು ಇವರು ಸೇಲ್ಸ್ ಮಾಡ್ತಾರೆ ಆ ಸೇಲ್ಸ್ ಆಫ್ಲೈನ್ ರಿಟೇಲರ್ಸ್ಗೆ ಎಫೆಕ್ಟ್ ಆಗುವಂಥದ್ದು ಈ ಕಂಪ್ಲೇಂಟ್ಸ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಈ ಕಂಪ್ನಿಗಳ ಮೇಲೆ ಒಂದು ಕೇಸನ್ನೇ ಕೂಡ ಅವರ ಬಿಸ್ನೆಸ್ ಪ್ರಾಕ್ಟೀಸಸ್ ಮೇಲೆ ಓಪನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಏನು ತಿದ್ದುಪಡಿಗಳನ್ನ ತೊಗೊಂಡು ಬರ್ತಾ ಇದ್ದಾರೆ ಅದರಿಂದಾಗಿ ಈ ಇ-ಕಾಮರ್ಸ್ ಎಂಟಿಟೀಸ್ ಏನಿದ್ದಾವೆ ಅವುಗಳಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥ ಏನು ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್ ಹಾಗೂ ರಿಲೇಟೆಡ್ ಪಾರ್ಟೀಸ್ ಇದ್ದಾವೆ ಅವುಗಳು ಸೆಲ್ಲರ್ ಆಗಿ ಅವ್ರದೇ ಪ್ಲಾಟ್ಫಾರ್ಮಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪ್ರಾವಿಷನ್ನಿಂದಾಗಿ ಸಾಕಷ್ಟು ಇ-ಕಾಮರ್ಸ್ ಎಂಟಿಟೀಸ್ಗೆ ಸಮಸ್ಯೆ ಆಗ್ಬೋದು ಅದರಿಂದಾಗಿ ತುಂಬ ಲೀಗಲ್ ಫೈಟ್ಸ್ಗೆ ಕೂಡ ಅವಕಾಶಗಳು ಆಗ್ಬೋದು. ಹೌದು, ಈ ರೀತಿ ಒಂದು ನಿಯಂತ್ರಣ ಇ-ಕಾಮರ್ಸ್ ಮೇಲೆ ಅವಶ್ಯಕತೆ ಇರಬಹುದು. ಆದರೆ ಯಾವುದೇ ಒಂದು ಸೆಕ್ಟರ್ಲ್ಲಿ ಓವರ್ ರೆಗ್ಯುಲೇಷನಿಂದ ಸಮಸ್ಯೆಗಳು ಕೂಡ ಉಂಟಾಗ್ಬೋದು. ಪ್ರಸ್ತುತ ಎಸ್ಪೆಷಲಿ ಪ್ಯಾಂಡಮಿಕ್ನ ಮಧ್ಯೆ ಇ-ಕಾಮರ್ಸ್ನ ಮುಖಾಂತರ ಬಿಸ್ನೆಸ್ ಚೆನ್ನಾಗೇ ನಡೀತಾ ಇದೆ. ಹೀಗಿರಬೇಕಾದ್ರೆ ಈ ಇ-ಕಾಮರ್ಸ್ ಸೆಕ್ಟರ್ ಎಕ್ಸ್ಪ್ಯಾಂಡ್ ಆಗ್ತಾ ಇರಬೇಕಾದ್ರೆ ನಮಗೆ ಗ್ರೋತ್ ಕೊಡ್ತಾ ಇದೆ, ಜಾಬ್ ಕ್ರಿಯೇಷನ್ ಆಗ್ತಾ ಇದೆ, ಇದೆಲ್ಲದರ ಮಧ್ಯದಲ್ಲಿ ಹೀಗೆ ಅತಿಯಾಗಿ ನಿಯಂತ್ರಣ ಮಾಡೋದು ನಮಗೆ ಹಾನಿಕರ ಆಗ್ಬೋದು ಅನ್ನೋ ಒಂದು ಪಾಯಿಂಟ್ನ ಕೂಡ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಈ ಆರ್ಟಿಕಲಿಂದ ಹೊಸ ಅಮೆಂಡ್ಮೆಂಟ್ಸ್ ಏನಿದೆ, ಯಾಕೆ ಇದೆ, ಅದರ ಉಪಯೋಗ ಏನು, ಏನು ಸಮಸ್ಯೆಗಳಾಗ್ಬೋದು, ಹಾಗೆ ಈ ಕನ್ಕ್ಲೂಷನ್ ಕೂಡ ಮುಖ್ಯ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಎಡಿಟೋರಿಯಲ್ ಆರ್ಟಿಕಲ್, ದ ಪಿಕ್ಚರ್ ಇಸ್ ಕ್ಲಿಯರ್. ಇಟ್ ಇಸ್ ಟಾಪ್ ಡೌನ್ ಮಿಸ್ ಇನ್ಫಾರ್ಮೇಷನ್. ಮಿಸ್ ಇನ್ಫಾರ್ಮೇಷನ್ ಅಂದರೆ ತಪ್ಪು ಮಾಹಿತಿ. ಜನರಲ್ ಸ್ಟಡೀಸ್ ಪೇಪರ್ ಟು ಗವರ್ನೆನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ ತಪ್ಪು ಮಾಹಿತಿ ಎಸ್ಪೆಷಲಿ COVID-19 ಪ್ಯಾಂಡಮಿಕ್ನ ಕಾಂಟೆಕ್ಸ್ಟಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮಗೆ ಪರೀಕ್ಷೆಗೆ ಮುಖ್ಯವಾಗಿರುವಂಥ ಒಂದು ಕೀ ಟರ್ಮ್ ಈ ಆರ್ಟಿಕಲಿಂದ ಇನ್ಫೋಡೆಮಿಕ್. ಇನ್ಫೋಟೆಮಿಕ್ ಅಂದರೆ ಏನು, ಇದೊಂದು ಬೇರೆ ರೀತಿಯಿದೆ ಸಾಂಕ್ರಾಮಿಕ. ಜನರ ಮಧ್ಯದಲ್ಲಿ ತಪ್ಪು ಮಾಹಿತಿ, ಸಾಕ್ಷಿ ಇಲ್ಲದೇ ಇರುವಂಥ ಮಾಹಿತಿ ತುಂಬ ಬೇಗ ಹರಡುವಂಥದ್ದು, ಇದನ್ನು ಇಲ್ಲಿ ಇನ್ಫೋಡೆಮಿಕ್ ಅಂತ ಕರಿತಾ ಇದ್ದಾರೆ. COVID-19 ಒಂದು ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಮಾಹಿತಿನ ನೋಡಿದ್ದೀವಿ, ವಾಟ್ಸಪ್ಪಲ್ಲಿ ಫಾರ್ವರ್ಡ್ಸ್ನ ನೋಡಿದ್ದೀವಿ, ಇದು ಕೊಟ್ಟರೆ ಆಗಲ್ಲ, ಅದು ಮಾಡಿದರೆ ಆಗಲ್ಲ, ಈ ರೀತಿ ತಪ್ಪು ಮಾಹಿತಿಯನ್ನು ಜನರ ಮಧ್ಯೆ ಬೇಗ ಹರಡುತ್ತೆ, ಅದನ್ನೇ ಇಲ್ಲಿ ಇನ್ಫೋಡೆಮಿಕ್ ಅಂತ ಇರುವಂಥದ್ದು. ಇಂಥ ತಪ್ಪು ಮಾಹಿತಿ ಯಾವ ಮೂಲದಿಂದ ಬರುತ್ತೆ ಅಂತ ಜನರಿಗೆ ಅನಿಸುತ್ತೆ, ಯಾವುದು ಜಾಸ್ತಿ ಹಾನಿಕರ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್, ಹೀಗೆ ಜರ್ನಲಿಸ್ಟ್ಗಳು, ಕೆಲವೊಂದು ನ್ಯೂಸ್ ಆರ್ಗನೈಸೇಷನ್ಸ್, ಇವರೆಲ್ಲರಿಂದ ಕೂಡ ಈ ರೀತಿ ಮಾಹಿತಿ ಬಂದಿದೆ. ಆದರೆ ಎಲ್ಲದಕ್ಕಿಂತ ಹಾನಿಕರ ಯಾವುದು, ಪೊಲಿಟಿಷಿಯನಿಂದ, ಸರ್ಕಾರಗಳಿಂದ, ಪೊಲಿಟಿಕಲ್ ಪಾರ್ಟೀಸಿಂದ, ಇವುಗಳಿಂದ ಏನು ಈ ರೀತಿ ಮಾಹಿತಿ ಬರ್ತಾ ಇದೆ ಅವು ಎಲ್ಲದಕ್ಕಿಂತ ಜಾಸ್ತಿ ಹಾನಿಕರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಹಾನಿಕರ ಅನ್ನೋದಕ್ಕೆ ಈ ಆರ್ಟಿಕಲಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತಾರೆ. ಹಾಗೆ ಸರ್ಕಾರ ಕೇವಲ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್, ಜರ್ನಲಿಸ್ಟ್ ಇವ್ರುಗಳನ್ನ ಟಾರ್ಗೆಟ್ ಮಾಡೋದಷ್ಟೇ ಅಲ್ಲ, ಸರ್ಕಾರದ ಕಡೆಯಿಂದ, ಪೊಲಿಟಿಕಲ್ ಫಿಗರ್ಸ್ ಕಡೆಯಿಂದ ಈ ರೀತಿ ಒಂದು ತಪ್ಪು ನಡೆದಿದ್ರೆ ಅದಕ್ಕೆ ಕೂಡ ಅಕೌಂಟಬಿಲಿಟಿ ಇರಬೇಕು ಅನ್ನೋದನ್ನ ಹೇಳ್ತಾ ಇದೆ ಈ ಆರ್ಟಿಕಲಿಂದ. ನಿಮ್ಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ಫೋಡೆಮಿಕ್ ಅನ್ನೋದಕ್ಕೆ ಇಲ್ಲಿ ಏನು ಒಂದು ಡೆಫಿನೇಷನ್ನ ಕೊಟ್ಟಿದ್ದಾರೆ ಅದನ್ನ ಬಳಸ್ಕೊಳ್ಳಿ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಇನ್ಫೋಡೆಮಿಕ್ ಬಗ್ಗೆನೇ ಒಂದು ಎಸ್ಸೆ ಬಂತು ಅಥವಾ ಪ್ರಶ್ನೆ ಬಂತು ಅಂದ್ರೆ ನಿಮ್ಗೆ ಇನ್ಫೋಡೆಮಿಕ್ನ ಡೆಫಿನೇಷನ್ ತುಂಬಾ ಮುಖ್ಯ ಆಗುತ್ತೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಗೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಐಡಿಯಲ್ ಕಂಡೀಷನ್ಸ್ ಫಾರ್ ದ ಗ್ರೋತ್ ಆಫ್ ಎ ರಬ್ಬರ್ ಪ್ಲಾಂಟ್? 1. ರಬ್ಬರ್ ಪ್ಲಾಂಟ್ ರಿಕ್ವೈರ್ಸ್ ಅ ಟೆಂಪರೇಚರ್ ರೇಂಜ್ ಆಫ್ 25-35 ಡಿಗ್ರಿ ಸೆಲ್ಸಿಯಸ್. 2. ಆನ್ಯುವಲ್ ರೈನ್ಫಾಲ್ ಆಫ್ 300 cm ವಿತ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ಥ್ರೂ ಔಟ್ ದ ಇಯರ್. ಸೆಲೆಕ್ಟ್ ದ ಕರೆಕ್ಟ್ ಕೋಡ್. ಓನ್ಲಿ 1, ಓನ್ಲಿ 2, ಬೋತ್, ನನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.